ಇಳಿಯಪ್ಪ, ಯಜಮಾನ್ ಹೇಳಿ ಜಾಗ ಬಂತು, ಕೆಳಗಡೆ ಇಳಿ. ಎಲ್ಲೋಗ್ತಾ ಇದೀಯಪ್ಪ? ನಿಂತ್ಕೊಳ್ಳಪ್ಪ, ಇನ್ನೆಲ್ಲೋಗ್ತಾ ಇದೀಯ ನೀನು? ನಿಂತ್ಕೊಳ್ಳಪ್ಪ. ನಾಗದೇವತೆ ವಾಸ ಮಾಡೋದಕ್ಕೆ ಏಳು ಮಾಡಿಸಿದಂತ ಜಾಗ ತುಂಬಾ ಪ್ರಶಸ್ತವಾಗದೆ. ಏನ ದೇವ್ರ, ನಿಮ್ ದೇವ್ರು ಇವಾಗ ಏನ್ ಮಾಡ್ತದೆ ಅಂತ ನೋಡೋಣ. ನೋಡಿದ್ಯಾ, ನಿಮ್ ದೇವ್ರು ಏನು ಮಾಡಿಲ್ಲ. ಮೊದ್ಲು ಇದನ್ನ ಸುಟ್ಟಾಕ್ಬೇಕು. ಏನ್ ಹೇಳ್ತಾ ಇದೀಯ ನೀನು? ಯಜಮಾನ್ರು ಇದನ್ನ ಕಾಡಕ್ಕೆ ಬಿಟ್ಬಾ ಅಂತ ಹೇಳಿರೋದು? ಇಲ್ಲ, ಇದು ನನ್ನಿಂದಾಗಲ್ಲ, ನನ್ನಿಂದಾಗಲ್ಲ. ನನ್ನಿಂದ ನೋಡಕ್ಕಾಗಲ್ಲ, ನಾನು ನನ್ನಿಂದ ನೋಡಕ್ಕಾಗಲ್ಲ. ನನ್ನ ಆದಿಶೇಷ ಯಾರು ಅನ್ನೋದನ್ನ ನಾನು ಇವತ್ ಕಂಡು ಹಿಡಿಲೇಬೇಕು. ಅವಳಿಗೆ ಯಾರು, ಎಲ್ಲಿಂದ ಬಂದ್ಲು, ಕೊನೆಗೂ ಗೊತ್ತೇ ಆಗಿಲ್ಲ ಅಲ್ವಾ ತ್ರಿಶೂಲ್? ನಾನು ಯಾರು ಅಂತ ನಿಮಗ್ ಗೊತ್ತಿಲ್ವಾ? ನನ್ನ ಹೆಸರು ಶಿವಾನಿ. ನಾನು ನೀವು ಅದು ಹುಡುಗಿ, ನಿಜವಾಗ್ಲೂ ನನ್ನ ಬರ್ತ್ಡೇ ವಿಶ್ ಮಾಡಕ್ ಬಂದಿದ್ಲ? ಸುಮ್ಮನೆ ಹಿಂದೆ ಸುತ್ತೋದ್ರಿಂದ ಸತ್ಯ ತಿಳಿಯೋದಿಲ್ಲ. ಒಳಗಿರೋ ಸತ್ಯನ ಬಗೆದು ಹೊರಗೆ ತೆಗಿಬೇಕು. ಅದು ಈ ದಿನಾನೇ ಆಗಬೇಕು. ಹಾಗಾಗಬೇಕು ಅಂದರೆ ನಾನು ಇವ್ರ ಜೊತೆನೇ ಇರಬೇಕು. ಇವ್ರ ಜೊತೆ ಇರಬೇಕು ಅಂದರೆ ನಾನು ಏನಾದರೂ ಮಾಡಲೇಬೇಕು. ಮತ್ತೆ ಆ ಹುಡುಗಿ ನಮ್ಮನ್ನ ಹುಡ್ಕೊಂಡು ಬರ್ತಾಳ? ಗರುಡ ನಾನು ಎಲ್ಲಿ ಹೋದ್ರು ಬಿಡ್ತಾ ಇಲ್ವಲ್ಲ. ನನ್ನ
ನನ್ನ ಆದಿಶೇಷ ಯಾವುದೋ ಸಂಕಟದಲ್ಲಿದ್ದಾನೆ ಅನಿಸ್ತಿದೆ. ಮೊದಲು ಅವನನ್ನ ಅವನ ಸ್ನೇಹಿತರನ್ನ ರಕ್ಷಿಸಬೇಕು. ನಾನೀಗ ಹೊರಗಡೆ ಹೋಗ್ಲೇಬೇಕು. ಗರುಡನ ಮಾಯೆಯಿಂದ ಎಲ್ಲರೂ ಮೂರ್ಛೆ ಹೋಗಿದ್ದಾರೆ. ಈಗ ನಾನೇನಾದರೂ ಮಾಡಬೇಕು. ಪರಮೇಶ್ವರ, ನಾನು ನಿನ್ನ ಪರಮ ಭಕ್ತೆ ಅನ್ನೋದು ನಿಜವೇ ಆಗಿದ್ದರೆ ನೀನು ಈ ಅಪಘಾತ ಆಗೋದನ್ನ ತಡೆದು ಇವರೆಲ್ಲರೂ ಪ್ರಾಣನ ಕಾಪಾಡಬೇಕು. ಬಾನಂದೀಶ, ಯಾಕೋ ತುಂಬಾ ಗಾಬರಿಲಿದ್ಯಾ? ನಿನ್ನೆಯಿಂದ ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಅದ್ಬಿಟ್ರೆ ಸುಮ್ ಸುಮ್ನೆ ಆದ್ರೂ ಭಯ ಆಗತ್ತೆ. ರಾತ್ರಿ ಮಲಗಿದ್ರೆ ಇದ್ದಕ್ಕಿದ್ದಾಗ ಎರಡು ಸಲ ಬೆಚ್ಚ ಬಿದ್ದು ಎದ್ದು ಕೂತ್ಕೊಂಡ್ಬಿಟ್ಟೆ. ನಿನ್ ಕನ್ಸಲ್ಲಿ ಹಾವು ಬಂದಿತ್ತಾ? ಮನೆಗೆ ಬಂದ ಹಾವು ಕನ್ಸು ಮನ್ಸಿಗೆ ಬರದೇ ಇರುತ್ತೆ ಅಜ್ಮನ್ರೆ. ನೋಡು ನಂದೀಶ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಈ ಪ್ರಪಂಚದಲ್ಲಿ ಹಾವು ಕಚ್ಚಿ ಸಾಯೋರಿಗಿಂತ ಹಾವು ಕಚ್ಚಿ ಬಿಡ್ತಲ್ಲ ಅನ್ನೋ ಶಾಕ್ ನಲ್ಲಿ ಸಾಯೋರೇ ಜಾಸ್ತಿ. ನೀನ್ ತಲೆ ಕೆಡಿಸ್ಕೋಬೇಡ, ಏನು ಆಗಲ್ಲ. ನೆನ್ನೆ ಅಷ್ಟೆಲ್ಲ ಆಗಿದೆ, ಆದ್ರೂ ಆರಾಮಾಗಿರು ಅಂತ ಹೇಳ್ತಾ ಇದ್ರಲ್ಲ ಅಜ್ಮನ್ರೆ. ಮನೆಗೆ ಹಾವು ಬಂದಿದ್ದು ಆಯ್ತು, ಅದನ್ನ ಹಿಡಿಸಿದ್ದು ಆಯ್ತು, ಅದನ್ನ ಕೊಲ್ಸಿದ್ದು ಆಯ್ತು. ಚಾಪ್ಟರ್ ಕ್ಲೋಸ್. ಸತ್ತಿರೋ ಹಾವನ್ನ ನೆನೆಸ್ಕೊಂಡು ಯಾಕೆ ನೆಮ್ಮದಿ ಹಾಳು ಮಾಡ್ಕೋತಾ ಇದೀಯಾ? ನೀವು ತುಂಬಾ ಕೇರ್ಲೆಸ್ ಮಾಡ್ತಾ ಇದೀರಾ ಅಜ್ಮನ್ರೆ. ಮನೆಗೆ ಬಂದು ಹಾವನ್ನ ಸಾಯಿಸಿದ್ದು ಒಳ್ಳೇದಲ್ಲ ಅನಿಸ್ತಾ ಇದೆ. ಹಾವನ್ನ ಕೊಲ್ಲಿಸದೆ ಹೋಗಿದ್ರೆ ಏನೇನು ಅನಾಹುತ ಆಗಿರೋದು ಅಂತ ನಿನ್ಗೆ ಹೇಳಿದ್ದೆ ಅಲ್ವಾ? ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇವತ್ತು ಮಕ್ಕಳು ಹುಟ್ಟಿದಬ್ಬ, ನಾಗಪ್ರತಿಷ್ಠೆ, ನಾಗಪೂಜೆ, ನಾಗಹರಣ, ಅದ್ರ ಜೊತೆಗೆ ಮರಣ, ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಇದಕ್ಕೆ ಬೇರೆ ಅರ್ಥ ಕೊಡಕ್ ಹೋಗ್ಬೇಡ. ಇಲ್ಲ ಅಜ್ಮನ್ರೆ, ಆದ್ರೂ ಹಾವು ಏನೋ ಹಾವು ಅಂತ ಅಂದಾಗಿತ್ತು. ಯಾಕ್ರಿ ಮತ್ತೇನಾದ್ರೂ ಹಾವು ಕಾಣಿಸ್ಕೊಳ್ತಾ? ಇಲ್ಲ ದಮಯಂತಿ, ಅದು ದೇವಸ್ಥಾನ ಒಂದಕ್ಕೆ ಹೂ ಕಳಿಸಿದ್ವಿ, ನಂದೀಶ ಹೂ ಅಂತ, ಅದು ನಿನಗೆ ಹಾವು ಅಂತ ಕೇಳಿಸಿದೆ. ಇಲ್ಲ ಇಲ್ಲ, ನಾನು ಕ್ಲೀನಾಗಿ ಕೇಳಿಸ್ಕೊಂಡೆ, ಹಾವು ಅಂತಾನೆ ಹೇಳಿದ್ದೆ. ಇಲ್ಲ ಅಮ್ಮನವ್ರೆ, ನೀವು ಸುಮ್ಮನೆ ಗಾಬರಿ ಆಗ್ಬೇಡಿ, ಯಜಮಾನ್ರು ಹೇಳಿದ್ದೆ ಸರಿ. ನಂದೀಶ ನೀನು ಸುಳ್ಳು ಹೇಳ್ಬೇಡ. ದಮಯಂತಿ, ಫಸ್ಟ್ ಆಫ್ ಆಲ್ ನೀನು ಇಲ್ಲಿಗೆ ಯಾಕೆ ಬಂದೆ? ನಾವೇನೋ ವ್ಯವಹಾರ ಮಾತಾಡ್ತಾ ಇದ್ವಿ, ನೀವು ಹೊರಡು. ಹಾಗಲ್ಲ ರೀ, ಹೊರಡು ಅನ್ನಲ್ಲ. ಎಲ್ಲಂದ್ರಲ್ಲಿ ನಮ್ಮ ಜೀವನದ ರಹಸ್ಯನ ಮಾತಾಡ್ಬೇಡ, ಎಸ್ಪೆಷಲಿ ಮನೇಲಿ. ಅವ್ರಿಗೊಂದು ಸಣ್ಣ ವಿಷಯ ಗೊತ್ತಾದರೂ ಹೀರೋಗಳಾಗಿರೋ ನಾವು ವಿಲನ್ಗಳಾಗಿ ಹೋಗ್ತೀವಿ. ಇನ್ಮೇಲಾದರೂ ಜಾಗ ನೋಡಿ ಮಾತಾಡೋದು ಕಲ್ತ್ಕೊ. ನಾನು ಇದ್ದೀನಿ, ಎಲ್ಲ ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ, ಎಷ್ಟು ಸಲ ಹೇಳಬೇಕು ನಿಮಗೆ? ತಪ್ಪಾಯ್ತು ಯಜಮಾನ್ರೆ. ಮಕ್ಕಳ, ಏನಾಯ್ತು ಅನ್ನೋದು ನಮಗೂ ಗೊತ್ತಿಲ್ಲ, ನೀವು ಯಾರಿಗೂ ಹೇಳ್ಬೇಡಿ. ಗೊತ್ತಾದ್ರೆ ನಮ್ ಕೆಲ್ಸನೇ ಹೊಂಟೋಯ್ತದೆ. ಹೆದರ್ಕೋಬೇಡಿ ಅಂಕಲ್, ನಾವ್ ಯಾರಿಗೂ ಹೇಳಲ್ಲ. ಮಕ್ಕಳ, ಇವತ್ತು ನೀರಿನಿಂದ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಏಕ್ ಸಪ್ರೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಅಂಕಿತ್ ಬ್ಯಾಗ್ ಇಂದ ಒಂದು ಸ್ಕೂಲ್ ಫೀಸ್ ಮಿಸ್ ಆಗಿದೆ. ಅಂಗ್ ಕ್ಲಾಸ್ ಅಲ್ಲಿ ಇರೋರೆಲ್ಲ ಚೆಕ್ ಮಾಡಾಯ್ತು, ಇಲ್ಲಿರೋರೆಲ್ಲ ಚೆಕ್ ಮಾಡಬೇಕು. ಮಕ್ಕಳ ಬನ್ನಿ ಇಲ್ಲಿ. ನಿಮ್ಮಲ್ಲಿ ಅಂಕಿತ್ ದುಡ್ಡನ್ನ ಯಾರಾದ್ರೂ ಕದ್ದಿದ್ದೀರಾ? ನಿಜ ಒಪ್ಕೊಂಡ್ರೆ ನಿಮ್ಗೆ ಒಳ್ಳೇದು, ಇಲ್ಲ ಅಂದ್ರೆ ನಿಮ್ ಬ್ಯಾಗ್ನ ಚೆಕ್ ಮಾಡ್ಬೇಕಾಗುತ್ತೆ. ಆದಿಶೇಷನ ಕಾಲಿನಲ್ಲಿರೋ ಚಿಹ್ನೆ ನೋಡೋಕೆ ಇದೇ ಸರಿಯಾದ ಅವಕಾಶ. ನಿಲ್ಸು, ಇದ್ರ ಅವಶ್ಯಕತೆ ಇಲ್ಲ, ಇದು ನಾನು ಹ್ಯಾಂಡಲ್ ಮಾಡ್ತೀನಿ, ನೀನು ಹೊರಡು.
ನನಗೆ ಗೊತ್ತು ಇವತ್ತಿನ ಕಾಲದ ಮಕ್ಕಳು ತಾವು ಕದ್ದಿರೋ ದುಡ್ಡನ್ನ ಎಲ್ಲಿ ಬಚ್ಚಿಟ್ಕೊಳ್ತಾರೆ ಅಂತ. ಒಬ್ಬೊಬ್ಬರಾಗೆ ಬಂದು ತಮ್ಮ ಶೂಸ್ ಮತ್ತೆ ಸಾಕ್ಸ್ನ ಕಳಚಿ. ಸರ್, ಏನು ಹೇಳ್ತಾ ಇದ್ದೀರಾ ನೀವು? ನಾವು ಯಾಕೆ ದುಡ್ಡು ಕದ್ದಿರ್ತೀವಿ? ಶಡ್ ಅಪ್. ಫಸ್ಟ್ ನಿನ್ನೇ ಚೆಕ್ ಮಾಡಬೇಕು, ಬಂದು ನಿನ್ನ ಸಾಕ್ಸ್ ಮತ್ತೆ ಶೂಸ್ ಬಿಚ್ಚು. ಸರ್, ಇಟ್ಸ್ ಮೈ ಆರ್ಡರ್. ಬಂದು ನಿನ್ನ ಶೂಸ್ ಮತ್ತೆ ಸಾಕ್ಸ್ ಬಿಚ್ಚು. ಕೆಲವೇ ಕ್ಷಣಗಳಲ್ಲಿ ನನ್ನ ಆದಿಶೇಷ ಇವನೇ ಅನ್ನೋದು ಗೊತ್ತಾಗುತ್ತೆ. ತ್ರಿಕಾಲ ಗುರುಗಳು ನೀಡಿರುವ ಗಡುವಿನ ಒಳಗೆ ನಾನು ನನ್ನ ಆದಿಶೇಷನ ಪತ್ತೆ ಹಚ್ಚುತ್ತಾ ಇದ್ದೀನಿ. ಸರ್, ದುಡ್ಡು ಸಿಕ್ಕಿದೆ ಸರ್. ಛೇ, ಮತ್ತೆ ಅವಕಾಶ ತಪ್ಪು ಹೋಯ್ತು. ನಾನೇನು ನೋಡಿದೆ? ನಿಜವಾಗ್ಲೂ ನನ್ನನ್ನೇ ನಾನು ನೋಡ್ದ. ಇದೆಲ್ಲ ಹೇಗೆ ಸಾಧ್ಯ? ಅಕ್ಕ, ಏ ಅಕ್ಕ, ಇಲ್ಲೇನೇ ಮಾಡ್ತಾ ಇದೀಯಾ? ಓ, ದೂರದಿಂದ ಬಾವನ್ ನೋಡಿಕೊಂಡು ಕಣ್ಣಂಚಿನ ಈ ನೋಟದಿ ಏನೇನೋ ಅಡಗಿದೆ. ಏನಂತ ಹೇಳಿ ಗೋವಿಂದ, ಈ ಮನೇಲಿ ನನಗೂ ಗೊತ್ತಿಲ್ದಿರೋ ಹಾಗೆ ಏನೋ ರಹಸ್ಯವಾದ ವಿಷಯ ಇದೆ ಅನ್ಸುತ್ತೆ. ಕರೆಕ್ಟ್ ಅಕ್ಕ, 100% ಕರೆಕ್ಟ್. ನನಗೂ ಬೇಜಾನ್ಸಲ್ಲ ಹಾಗೆ ಅನ್ಸುತ್ತೆ. ಯಾವತ್ತೋ ಒಂದಿನ ಆ ರಹಸ್ಯ ನಮ್ಮೆಲ್ಲರಿಗೂ ದೊಡ್ಡ ಆಘಾತ ತಂದ್ಬಿಡತ್ತೋ ಏನೋ ಅಂತ ಭಯ ನನಗೆ. ಆ ನಂದಿಶಿಂಗೆ ಭಾವನ ಬಗ್ಗೆ ಯಾವುದೋ ದೊಡ್ಡ ಸೀಕ್ರೆಟ್ ಗೊತ್ತಿರಬೇಕು ಅನ್ಸುತ್ತೆ. ಅದಕ್ಕೆ ಭಾವ ಅವನ ಮೇಲೆ ಅಷ್ಟೊಂದು ಸಾಫ್ಕಾರನ ತೋರಿಸೋದು. ಹಾಗೇನಿರಲ್ಲ ಗೋವಿಂದ. ಹಾಗಿರಲ್ಲ ಅಂದ್ರೆ ಇನ್ನು ಹೇಗೆ? ಅದೇನೋ ಗೊತ್ತಿಲ್ಲ, ಆದ್ರೆ ಒಂದಂತೂ ನಿಜ, ನಮ್ಗೆ ತಿಳಿದೇ ಇರೋ ಏನೋ ಒಂದು ರಹಸ್ಯ ಇದೆ ಈ ಮನೇಲಿ. ನಾನು ಇವ್ರ ಮನೆ ಸೇರ್ಕೊಳ್ಳೇಬೇಕು, ಅದಕ್ಕೆ ನಾನೀಗ ಈ ಬಂಡೆ ನಿಲ್ಲಿಸ್ಲೇಬೇಕು. ಅಣ್ಣ, ಪೈಪ್ ಬ್ಲಾಕ್ ಆಗಿದೆ, ಇನ್ನೊಂದು 10 ನಿಮಿಷ ಆಗುತ್ತೆ. ಪೂಜೆ ದಿನ ಬಂದಿದ್ಲಲ್ಲ ಆ ಹುಡುಗಿ. ಅರೆ, ಹೌದಲ್ವಾ? ಆದ್ರೆ ಈ ಹುಡುಗಿ ಇಲ್ಲೇನ್ ಮಾಡ್ತಿದ್ದಾಳೆ? ಬಾ. ಏ ಹುಡುಗಿ, ಯಾಕೆ ಕಳ್ತಾ ಇದೀಯ? ತುಂಬಾ ಹಸಿವಾಗ್ತಾ ಇದೆ. ಹಸಿವ ಯಾಕೆ? ನಿಮ್ಮ ಅಪ್ಪ ಅಮ್ಮ ಊಟ ಹಾಕಲ್ವಾ? ಇಲ್ಲ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಅನಾಥೆ. ಎಲ್ಲಿರ್ತ್ಯಾ?
ಇಲ್ಲ, ಯಾರು ಇಲ್ಲ, ಇಲ್ಲೆಲ್ಲ ಸುತ್ತಾಡ್ತಾ ಇರ್ತೀನಿ. ಮಳೆ ಬಂದ್ರೆ ಆ ಹಳೆ ಮಂಟಪದ ಹತ್ರ ಹೋಗ್ತೀನಿ. ಅಮ್ಮ, ಹುಷ್ಟು ತಡಕ್ ಆಗ್ತಾ ಇಲ್ಲ. ತಗೋ ನೀರು ಕುಡಿ. ಇನ್ನಾನು ಬರ್ತೀನಿ. ನಿಲ್ಲು ಅಂತ ಹೇಳು ಆದಿಶೇಷ. ಹೇ ನಿಂತ್ಕೋ. ನೀನು ಅನಾಥೆ ಅಂತ್ಯ. ನಿನ್ನ ನನ್ನ ಬರ್ಡೇಗ್ ಯಾರು ಕರ್ಕೊ ಬಂದ್ರು? ನನ್ನ ಬರ್ತ್ಡೇಗೆ ವಿಶ್ ಮಾಡಕ್ಕೆ ನೀನ್ ಯಾಕೆ ಅಷ್ಟೊಂದು ಒದ್ದಾಡ್ತಾ ಇದ್ದೆ? ಅವತ್ತು ನಿಮ್ಮ ಹೆಸರಲ್ಲಿ ಎಷ್ಟೋ ಜನಕ್ಕೆ ಊಟ ಆಗ್ತಾ ಇದ್ರಿ. ನಿಮ್ಮಿಂದ ಅಷ್ಟು ಜನಕ್ಕೆ ಊಟ ಸಿಕ್ತಲ್ಲ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸೋಣ ಅನಿಸ್ತು, ಅದಕ್ಕೆ ಹುಡ್ಕೊಂಬಂದೆ ಅಷ್ಟೆ. ಅವತ್ತಾದ್ಮೇಲೆ ನಾನು ಊಟನೇ ಮಾಡಿಲ್ಲ. ಯಜಮಾನ್ರೆ, ಇವಳು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹಾ ಸರಿ, ಹೊರಡೋಣ ಬಾ. ಎಲ್ಲಿಗೆ ಊಟ ಕೊಡಿಸ್ತೀರಾ? ಹ್ಮ್, ನಿಂಗೆ ಇನ್ಮೇಲೆ ಯಾವತ್ತೂ ಊಟದ ಪ್ರಾಬ್ಲಮ್ ಇರಲ್ಲ. ನೀನು ನಮ್ಮನೇಲೆ ಇರುವಂತೆ. ನಿನಗೆ ನಿನ್ನ ಹಳೆ ಜನ್ಮ ನೆನಪು ಮಾಡಿಕೊಟ್ಟ ಮೇಲೆ ನಾವಿಬ್ಬರು ಇಲ್ಲಿರೋದಿಲ್ಲ, ನಾಗಲೋಕಕ್ಕೆ ಹೋಗ್ತೀವಿ. ನಡಿ, ಹೊರಡೋಣ. ಇಲ್ಲ ಇಲ್ಲ, ನಾನು ನಿಮ್ಮ ಮನೆಗೆ ಬರಲ್ಲ. ನಿಮ್ಮ ಮನೆಗೆ ಬಂದ್ರೆ ನಿಮ್ಮ ಮನೆಯವ್ರು ಬೈತಾರೆ. ಇಲ್ಲ, ನಾನು ಬರಲ್ಲ, ಬೇಡ. ಏ, ನಮ್ಮ ಚಿಕ್ಕೇಶ್ ಮಂದ್ರೆ ಹೇಳಿದ್ಮೇಲೆ ಮುಗ್ದೋಯ್ತು, ನೀನು ಸುಮ್ಮನೆ ಬರ್ತಾ ಇರ್ಬೇಕಷ್ಟೆ. ಆಯ್ತು, ಬರ್ತೀನಿ. ಮತ್ತೆ ನಡಿ, ಓಡೋಣ. ನಾನೀಗ ನಿನ್ ಮನೆಗೆ ಬರ್ತಾ ಇರೋದು ನಿನ್ನ ಹಳೆ ನೆನಪಿಗೆ ಹತ್ತಿರ ಆಗೋದಕ್ಕೆ. ಆದಿಶೇಷ, ಅಲ್ಲ ತ್ರಿವಿಕ್ರಮ, ಇವಳು ಯಾರು ಏನು ಅಂತ ಗೊತ್ತೇ ಇಲ್ಲ. ಇದ್ದಕ್ಕಿದ್ದ ಹಾಗೆ ಇಲ್ಲೇ ಇರ್ಲಿ ಅಂದ್ರೆ ಏನರ್ಥ? ಅದೇ ಮತ್ತೆ, ಕಂಡವ್ರನ್ನ ಕರ್ಕೊಬಂದು ಮನೇಲಿ ಇಟ್ಕೊಳ್ಳೋದಕ್ಕೆ ನಮ್ಮ ಬಾವ ಏನು ಧರ್ಮಚಿತ್ರ ಕಟ್ಸಿದಾರ? ತ್ರಿವಿಕ್ರಮ, ಇವಳು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯ, ತಂದೆ ತಾಯಿ ಇಲ್ಲ ಅಂತ ಹೇಳ್ತೀಯ, ಇಂಥ ಹುಡುಗಿನ ನಾವು ಹೇಗಪ್ಪ ಮನೇಲಿ ಇಟ್ಕೊಳ್ಳೋದು? ಡ್ಯಾಡಿ, ನಮ್ಮ ಮನೇಲಿ ಹಿಂಗಿರೋ ಜಾಗ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಕರ್ಕೊಬಂದಿದ್ದೀನಿ. ನೀವೆಲ್ಲ ಈಗ ಹೇಳ್ಬಿಟ್ರೆ ಪಾಪ ಆ ಹುಡುಗಿನೇಲಿ ಹೋಗ್ತಾಳೆ. ನನಗದೆಲ್ಲ ಗೊತ್ತಿಲ್ಲ ಡ್ಯಾಡಿ, ನಾನು ನಿಮ್ಮ ಥರನೇ. ಒಂದ್ಸತಿ ಮಾತು ಕೊಟ್ಮೇಲೆ ಮುಗೀತು, ನಮ್ಮ ಪ್ರಾಣ ಆದರೂ ಆ ಮಾತು ನೆಚ್ಕೋತೀವಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಬುದ್ಧಿ ಇದೆಯಲ್ಲ, ತುಂಬ ಸಂತೋಷ ಆಯ್ತು. ಏನ್ ಪುಟ್ಟ ನಿನ್ನ ಹೆಸರು? ಶಿವಾನಿ. ನಿನಗೆ ಯಾರು ಇಲ್ಲ ಅನ್ಕೋಬೇಡ, ನಾವೆಲ್ಲ ಇದ್ದೀವಿ.
ಯಾಕೋ ಪುಟ್ಟ, ನಿನ್ನನಿಗೆ ಮಾತ್ರ ಅಪ್ಪ, ನಿನ್ನನ್ನೇ ನೆಮ್ಮದಿ ಮಾಡ್ಬೇಕು, ನಿನ್ನನ್ನೇ ಎತ್ಕೊಂಡ್ಬೇಕು. ನಿನ್ನನ್ನೇ ಎತ್ಕೋಬೇಕು, ನಿನ್ನನ್ನೇ ಮುದ್ದು ಮಾಡ್ಬೇಕಾ? ನೋಡು ಪುಟ್ಟ, ಅವಳಿಗೆ ತಂದೆ ತಾಯಿ ಎಲ್ಲ ಯಾರೂ ಇಲ್ಲ, ಮನೆ ಇಲ್ಲ, ನಮ್ಮನೇಲೇ ಇರ್ಬೋದಲ್ವಾ? ಜಾಣ ನೋಡಪ್ಪ, ನಿನ್ನ ತಂಗಿನೇ ಒಪ್ಕೊಂಡಾಯ್ತು, ಇನ್ಯಾವ ತೊಂದ್ರೇನೂ ಇಲ್ಲ. ಯಜಮಾನ್ರೆ, ಸೆಕ್ಯೂರಿಟಿ ಎಂಟಿ ಬಂದಿದ್ದಾಳೆ, ತುಂಬ ಅಳ್ತಿದ್ದಾಳೆ. ನಿನ್ನೆ ರಾತ್ರಿ ಕಾಡ್ಗೆ ಯಾವ ಬಿಟ್ಟು ಬರ್ತೀವಿ ಅಂತ ಓದ್ ನನ್ನ ಗಂಡ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನನ್ ಗಂಡ ಮನೆಗ್ ಬರ್ಲಿಲ್ಲ ಅಂತ ವಾರದಲ್ಲಿ 4 ದಿನ ಹೇಳ್ತಾನೆ ಇರ್ತೀಯ, ಇದೇನ್ ಹೊಸ ವಿಷಯನ ನಿನ್ಗೆ? ಹೂವಕ್ಕ, ನಾನು ಅದನ್ನೇ ಹೇಳೋಣ ಅಂತ ಬಂದೆ. ಅಲ್ಲಮ್ಮ, ಹೇಳಿ ಕೇಳಿ ನಿನ್ ಗಂಡ ಹುಟ್ಟು ಕುಡ್ಕ, ಎಲ್ಲ ಕುಡ್ದು ಬಿದ್ದಿರ್ತಾನೋ ಏನೋ, ಹೋಗ್ ಹುಡುಕು ಸಿಗ್ತಾನೆ. ಅದನ್ನ ಬಿಟ್ಟು ನಮ್ಮನೆ ಹತ್ರ ಬಂದು ಯಾಕೆ ಹೇಳ್ತಾ ಇದೀಯ? ಎಷ್ಟೇ ಕುಡಿದ್ರು ಬೆಳಿಗ್ಗೆಯಿಂದ ಮಧ್ಯಾಹ್ನದೊಳಗಡೆ ಮನೆಗ್ ಬಂದ್ಬಿಡ್ತಿದ್ದ, ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ಅದೇ ನಂಗೆ ಸ್ಯಾನೆ ಭಯ ಆಯ್ತೈತೆ ಯಜಮಾನ್ರೆ. ಯಾಕೆ ಗಾಬರಿ ಆಗ್ತೈತೆ? ನಿನ್ನೆ ಪಾರ್ಟಿ ಇತ್ತು, ಗೋವಿಂದ ಹೇಳಿದಾಗೆ ನಿನ್ ಗಂಡ ಸ್ವಲ್ಪ ಜಾಸ್ತಿ ಕುಡ್ದಿರ್ಬೇಕು, ಬರ್ತಾನೆ ಕಾದ್ ನೋಡು. ಆದ್ರೆ ನಮ್ ಮದ್ವೆ ಆದಿಷ್ಟು ವರ್ಷದಲ್ಲಿ ನಮ್ ಮದ್ವೆ ಆದ ದಿನ ನನ್ ಕಣ್ ಬಿಡೋಕ್ ಮುಂಚೆನೆ ಹೂವು ಸ್ವೀಟು ಎಲ್ಲಾನು ತಂದ್ಬಿಡ್ತಿದ್ದ. ಓ, ಹಾಗಾದ್ರೆ ನೀನ್ ಮಿಸ್ ಮಾಡ್ಕೋತಿರೋದ್ ನಿನ್ ಗಂಡನ ಅಲ್ಲ, ಅವನ್ ತರ್ತಾ ಇದ್ದ ಸ್ವೀಟು ಮತ್ತೆ ಮಲ್ಗೆ ಹೂವನ. ಅನ್ನು ಗೋವಿಂದ, ತಮಾಷೆ ಮಾಡೋ ಸಮಯನ ಇದು, ಅವನ್ ಜೊತೆ ಹೋಗಿ ಡ್ರೈವರ್ನ ವಿಚಾರಿಸು, ಗೊತ್ತಾಗ್ಬೋದು. ಅವನಲ್ಲಿ ಬಂದಿದ್ದಾನೆ, ಅವನು ಇವತ್ತು ಚಕ್ಕರೆ. ಅದು ಯಾವ ಮಾಯದಲ್ಲಿ ಬಂದು ಜೀಪ್ ನಿಲ್ಸೋದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ ಚೆಲ್ವಿ ತುಂಬ ಗಾಬರಿ ಆಗಿದ್ದಾಳೆ, ಆ ಡ್ರೈವರ್ನ ಹುಡ್ಕೋ ಪ್ರಯತ್ನ ಮಾಡು, ಇವ್ಳ ಗಂಡನ ಬಗ್ಗೆ ಗೊತ್ತಾಗುತ್ತೆ. ಪಾಪ ಇವತ್ತು ಆನಿವರ್ಸರಿ ಬೇರೆ. ಇವ್ರಿಗೆಲ್ಲ ಒಂದು ಆನಿವರ್ಸರಿ. ಗೋವಿಂದ ಹೇಳಿದ್ ಕೇಳಿಸ್ತಾ? ಆಯ್ತು ಭಾವಜಿ, ಈಗ ಹೊರಡೆ. ಚೆಲುವಿ, ನೀನೇನ್ ಭಯ ಬೀಳ್ಬೇಡ, ಮನೇಲಿ ಪಾಯಸ ಗೀಸ ಏನ್ ಬೇಕೋ ರೆಡಿ ಮಾಡ್ಕೊ, ನಿನ್ ಗಂಡ ಬಂದ್ಬಿಡ್ತಾನೆ. ಸರಿ ಯಜಮಾನ್ರೆ. ಆ ದುಷ್ಟನಿಗೆ ಬದುಕೋ ಅರ್ಹತೆನೇ ಇರ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಿನಗೆ ಒಳ್ಳೆ ಪತಿ ಸಿಗ್ಲಿ ಅಂತ ಪರಮೇಶ್ವರನಲ್ಲಿ ನಾನು ಕೇಳ್ಕೋತೀನಿ. ಯಜಮಾನ್ರೆ, ಅದು ಆದಿಶೇಷನ ಕಾಲಿನಲ್ಲಿರೋ ಚಿಹ್ನೆ ನೋಡೋಕೆ ಇದೇ ಸರಿಯಾದ ಅವಕಾಶ. ಅವರಿಬ್ಬರಲ್ಲಿ ಯಾರ ಪಾದದಲ್ಲಿ ಚಿಹ್ನೆ ಇದೆ ಅನ್ನೋದನ್ನ ತಿಳ್ಕೋಬೇಕಾದ್ರೆ ನಾನೀಗ ನೀರಿಗೆ ಇಳಿಲೇಬೇಕು, ಅದಕ್ಕೆ ನಾನೀಗ ರೂಪ ಬದಲಾಯಿಸಲೇಬೇಕು.